ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದಿನ ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರ ಪಠ್ಯಪುಸ್ತಕದ 3ನೇ ಪಾಠ ಭಾರತದ ಮತ ಪ್ರವರ್ತಕರು ಪಾಠದ ಸಂಪೂರ್ಣ ನೋಟ್ಸ್ ಅನ್ನು ಒಂದೇ ಭಾಗದಲ್ಲಿ ನೋಡೋಣ. ಸೊ ಈ ಪಾಠದ ಆಲ್ರೆಡಿ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ಹಾಕಿದ್ದೀನಿ. ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮ್ಮ 9ನ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನೋಟ್ಸ್ಗಳನ್ನು, ಅಭ್ಯಾಸ ಪ್ರಶ್ನೋತ್ತರಗಳನ್ನು, ಕ್ವಶನ್ ಪೇಪರ್ಸ್ಗಳನ್ನು, ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥ ಮಟೀರಿಯಲ್ಸ್ಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಎಸ್ ನಮಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಇಷ್ಟು ನೋಡಿದರೆ ಈ ಪಾಠದಿಂದ ಒಂದು ಅಂಕದ ಪ್ರಶ್ನೆಯೂ ಕೂಡ ನಿಮಗೆ ಬೇರೆ ಯಾವುದರಲ್ಲಿ ಓದೋ ಅವಶ್ಯಕತೆ ಇಲ್ಲ, ನೀಟಾಗಿ ಚೆನ್ನಾಗಿ ಕೇಳ್ಕೋಬೇಕಷ್ಟೇ. ಎಸ್ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನಾನು ನಿಮಗೆ ಹೇಳ್ಕೊಡ್ತಕ್ಕಂಥದ್ದು ಭಾರತದ ಮತ ಪ್ರವರ್ತಕರು ಮತ್ತು ಅವರ ಬೋಧನೆಗಳು, ಆಮೇಲೆ ಈ ಭಾರತದ ಮತ ಪ್ರವರ್ತಕರ ವಿವಿಧ ಸಿದ್ಧಾಂತಗಳೇನು, ಅದರ ತಿರುಳುಗಳ ಬಗ್ಗೆ ನೋಡೋಣ. ಭಾರತದ ಸಾಮಾಜಿಕ ಧಾರ್ಮಿಕ ಇತಿಹಾಸದಲ್ಲಿ ಸಾಮಾನ್ಯ ಶಕ 8ನೇ ಶತಮಾನದಿಂದ 13ನೇ ಶತಮಾನದ ಮೊದಲಾರ್ಧವರೆಗಿನ ಅವಧಿ ಅತಿ ಪ್ರಮುಖವಾಗಿರ್ತಕ್ಕಂಥ ಸಮಯನೇ ಆಗದ. ಏಕೆಂದರೆ ಈ ಅವಧಿಯಲ್ಲಿ 3 ವೈದಿಕ ಮತಗಳನ್ನು ಬೆಳೆಸಿ ಪೋಷಿಸಿದ್ರು. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ರು ಶಂಕರರು, ಮಧ್ವರು ಮತ್ತು ರಾಮಾನುಜರು. ಇವರೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ಜೀವಿಸಿರ್ತಕ್ಕಂಥ ಮತ ಪ್ರವರ್ತಕರೇ ಆಗಿದ್ದಾರೆ. ಅಂದರೆ ಈ 3 ಮುಖ್ಯ ವೇದಾಂತ ಶಾಖೆಗಳಾದ ಅದ್ವೈತ, ದ್ವೈತ ಮತ್ತು ವಿಶಿಷ್ಟಾದ್ವೈತ ಸಿದ್ಧಾಂತಗಳು ಸಹಿತ ಪ್ರಚಾರಕ್ಕೆ ಬರ್ತಾವೆ. ಅಲ್ಲದೆ ಜಾತಿ ಮತ್ತು ಲಿಂಗಾಧಾರಿತ ಅಸಮಾನತೆಯನ್ನು ವಿರೋಧಿಸಿ ಬಸವೇಶ್ವರರು ಕಲ್ಯಾಣದಲ್ಲಿ ಸಾಮಾಜಿಕ ಕ್ರಾಂತಿಗೆ ನಾಂದಿಯನ್ನು ಹಾಡ್ತಾರೆ. ಇವರು ಬೋಧಿಸಿದ ತತ್ವಗಳು ಕೇವಲ ಆಧ್ಯಾತ್ಮಿಕ ಸಿದ್ಧಾಂತಗಳಾಗದೆ ಸಮಾಜ ಮತ್ತು ಧರ್ಮವನ್ನು ವೈಚಾರಿಕವಾಗಿ ಸುಧಾರಣೆಗೆ ತಂದುಕೊಡ್ತವೆ. ಈ ಗುರಿ ಸಾಧನೆಗಾಗಿ ಆಚಾರತ್ರಯರು ಮತ್ತು ಬಸವೇಶ್ವರರು ಕುಲ, ಮತ ಲಿಂಗಭೇದಗಳಿಲ್ಲದೆ ಎಲ್ಲ ವರ್ಗದ ಜನರನ್ನು ಭಗವಂತನಲ್ಲಿ ಶರಣಾಗುವಂತೆ ಬೋಧಿಸಿದ ಭಕ್ತಿ ಮಾರ್ಗದ ಮೂಲಕ ಸಮಾಜ ಮತ್ತು ಧರ್ಮವನ್ನು ಪುನಶ್ಚೇತನಗೊಳಿಸುವ ಕೆಲಸವನ್ನು ಈ ಆಚಾರತ್ರಯರು ಮತ್ತು ಬಸವೇಶ್ವರರವರು ಮಾಡ್ತಾರೆ. ಮೊದಲಿಗೆ ನೋಡೋಣ ಶಂಕರಾಚಾರ್ಯರು. ಶಂಕರಾಚಾರ್ಯರು ಕೇರಳದ ಕಾಲಡಿ ಅಂತಕ್ಕಂಥ ಗ್ರಾಮದ ನಂಬೂದರಿ ಅಂತಕ್ಕಂಥ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಶಿವಗುರು, ತಾಯಿ ಆರ್ಯಾಂಬ. ಶಂಕರರು ಬಾಲ್ಯದಲ್ಲಿ ಅವರ ಬುದ್ಧಿಶಕ್ತಿ ತುಂಬಾನೇ ಚುರುಕಾಗಿತ್ತು. ಅಂದರೆ 7ನೆಯ ವಯಸ್ಸಿನಲ್ಲಿಯೇ ಎಲ್ಲ ಸೂತ್ರಗಳಲ್ಲಿ ಸಹಿತ ಶಂಕರರು ಪಾಂಡಿತ್ಯವನ್ನು ಪಡೆದಿದ್ರು. ನೆಕ್ಸ್ಟ್ ಗೋವಿಂದ ಭಗವತ್ಪಾದರೆಂಬ ಗುರುಗಳಲ್ಲಿ ಇವರು ವೇದಶಾಸ್ತ್ರಗಳ ಅಧ್ಯಯನವನ್ನು ಶಂಕರಾಚಾರ್ಯರು ಮಾಡ್ತಾರೆ, ಇಂಪಾರ್ಟೆಂಟ್ ಇತ್ತು. ಅಂದರೆ ಶಂಕರರು ಉಪನಿಷತ್ತು ಮತ್ತು ಬ್ರಹ್ಮಸೂತ್ರಗಳ ಆಳವಾದ ಅಧ್ಯಯನವನ್ನು ಮಾಡಿ ಅವರು ಅದ್ವೈತ ಸಿದ್ಧಾಂತವನ್ನು ಶಂಕರಾಚಾರ್ಯರು ಪ್ರತಿಪಾದನೆಯನ್ನು ಮಾಡ್ತಾರೆ. ಇದರ ಪ್ರಕಾರ ಏನು ಹೇಳ್ತದಪ್ಪ ಅಂತಂದ್ರೆ, ಬ್ರಹ್ಮನೊಬ್ಬನೇ ಸತ್ಯ, ಉಳಿದ ಜಗತ್ತು ಮಿಥ್ಯ. ಇದು ಅದ್ವೈತ ಸಿದ್ಧಾಂತದ ಮುಖ್ಯ ತಿರುಳು. ಅಂದರೆ ಜೀವನೂ ಬ್ರಹ್ಮನೇ, ಜೀವ ಬ್ರಹ್ಮನಿಂದ ಬೇರೆಯಲ್ಲ, ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ಅಂದರೆ ಜನರು ಅಜ್ಞಾನಿಗಳು, ಅವರಿಗೆ ಜಗತ್ತು ಮಾಯೆ ಎಂಬುದು ಗೊತ್ತಿಲ್ಲ, ಮತ್ತೆ ಬ್ರಹ್ಮನು ಸತ್ಯವೆಂಬುದೂ ಗೊತ್ತಿಲ್ಲ. ಆದ್ದರಿಂದ ಈ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಯೆಯನ್ನು ತಿಳಿದು ಪರಮ ಸತ್ಯವಾದ ಬ್ರಹ್ಮನೊಡನೆ ನಮ್ಮ ಜೀವಾತ್ಮವನ್ನು ವಿಲೀನಗೊಳಿಸಬೇಕು, ಆಗ ಮಾತ್ರ ನಮಗೆ ಮೋಕ್ಷವು ದೊರೆಯುವುದು. ಹೀಗೆ ಶಂಕರರು ಜ್ಞಾನ ಮಾರ್ಗವನ್ನು ಬೋಧನೆಯನ್ನು ಮಾಡ್ತಾರೆ. ಈ ಜೀವಾತ್ಮನಿಗೆ ಪ್ರತ್ಯೇಕ ಅಸ್ತಿತ್ವವಿಲ್ಲವೆಂದು ಪ್ರತಿಪಾದಿಸಿದ ಶಂಕರರು ಇದನ್ನೇ ನಾನೇ ಬ್ರಹ್ಮನು ಅಥವಾ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಅಹಂ ಬ್ರಹ್ಮ ಅಂತ ಈ ಶಂಕರರು ಪ್ರತಿಪಾದನೆಯನ್ನು ಮಾಡ್ತಾರೆ. ಅಂದರೆ ಬ್ರಹ್ಮ ಸತ್ಯ, ಅದು ನಿರ್ಗುಣ, ಅದಕ್ಕೆ ಲಕ್ಷಣಗಳು ಇಲ್ಲ ಮತ್ತೆ ಆಕಾರ ಇಲ್ಲ ಅಂತ ಪ್ರತಿಪಾದನೆಯನ್ನ ಮಾಡ್ತಾರೆ. ಒಟ್ಟಾರೆ ಈ ಶಂಕರರು ಭಾರತೀಯರ ಚಿಂತನೆಗೆ ಹೊಸ ರೂಪ ಮತ್ತೆ ಚೈತನ್ಯವನ್ನ ಕೊಡ್ತಾರೆ. ಇನ್ನು ಶಂಕರಾಚಾರ್ಯರು ಬಹಳ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಶಂಕರ ಭಾಷ್ಯ, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಮತ್ತೆ ದಕ್ಷಿಣಾಮೂರ್ತಿ ಸ್ತೋತ್ರ ಅಂತಕ್ಕಂಥದ್ದು ಮುಖ್ಯವಾದ ಗ್ರಂಥಗಳು. ಶಂಕರರ ಭಜ ಗೋವಿಂದಂ ಅಂತಕ್ಕಂಥ ಸ್ತೋತ್ರ ಅತೀ ಜನಪ್ರಿಯವಾಗಿತ್ತು. ಶಂಕರರು ಕಾಲ್ನಡಿಗೆಯಲ್ಲೇ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇಡೀ ಭಾರತವನ್ನು ಸಂಚರಿಸಿ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆಯನ್ನು ಮಾಡಿ ಪ್ರಚಾರವನ್ನು ಮಾಡ್ತಾರೆ. ಈ ಅದ್ವೈತ ಸಿದ್ಧಾಂತದ ಪ್ರಚಾರಕ್ಕಾಗಿ ಭಾರತದ 4 ದಿಕ್ಕುಗಳಲ್ಲಿ ಶಂಕರರು ಪೀಠಗಳನ್ನು ಸ್ಥಾಪಿಸ್ತಾರೆ. ಅದು ಬದರಿನಾಥದಲ್ಲಿರ್ತಕ್ಕಂಥದ್ದು ಜ್ಯೋತಿರ್ಮಠ, ಪುರಿಯಲ್ಲೋದು ಗೋವರ್ಧನ ಮಠ, ದ್ವಾರಕಾದಲ್ಲಿರೋದು ಕಾಳಿಕಾ ಮಠ, ಶೃಂಗೇರಿಯಲ್ಲಿರೋದು ಶಾರದಾ ಪೀಠ. ಇನ್ನು ನೋಡೋಣ ರಾಮಾನುಜಾಚಾರ್ಯರು.
ರಾಮಾನುಜಾಚಾರ್ಯರು ಚೆನ್ನೈ ಹತ್ತಿರದ ಶ್ರೀ ಪೆರಂಬುದು ಅಂತಕ್ಕಂತ ಹಳ್ಳಿಯಲ್ಲಿ ಜನಿಸ್ತಾರೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ. ಅಂದ್ರೆ ಈ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿದ್ದ ಕಂಚಿಯಲ್ಲಿ ಏನ್ ಮಾಡ್ತಾರೆ, ಯಾದವ ಪ್ರಕಾಶ ಅಂತಕ್ಕಂತ ಗುರುಗಳ ಬಳಿ ವೇದಗಳ ಉಪನಿಷತ್ತಿನ ಅಧ್ಯಯನವನ್ನ ರಾಮಾನುಜಾಚಾರ್ಯರು ಮಾಡ್ತಾರೆ. ಈ ನಂತರ ಶ್ರೀರಂಗಕ್ಕೆ ತೆರಳಿ ಅಲ್ಲಿಂದ ಮಠದ ಮಠಾಧೀಶರಾಗ್ತಾರೆ. ಶೈವ ಧರ್ಮಾವಲಂಬಿಯಾದ ಚೋಳ ದೊರೆಯ ನೆನಪಿಟ್ಕೊಡ್ರಿ, ರಾಮಾನುಜಾಚಾರ್ಯರಿಗೆ ಕಿರುಕುಳವನ್ನ ಕೊಡುತ್ತಿದ್ದ. ಇದು ಇಂಪಾರ್ಟೆಂಟ್ ಇದೆ. ಆಗ ಈ ಕರ್ನಾಟಕದಲ್ಲಿರ್ತಕ್ಕಂತ ಹೊಯ್ಸಳರ ರಾಜ ವಿಷ್ಣುವರ್ಧನ ರಾಮಾನುಜಾಚಾರ್ಯರನ್ನ ಸ್ವಾಗತಿಸ್ತಾನೆ. ಮೇಲುಕೋಟೆಗೆ ಹೋಗಿ ಚಲುವ ನಾರಾಯಣ ದೇವಾಲಯವನ್ನ ಕಟ್ಟಿಸ್ತಾರೆ. ಈ ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಲಿಕ್ಕೆ ಅತೀವ ಆಸಕ್ತಿಯನ್ನ ವಹಿಸಿ ತತ್ವಗಳನ್ನು ಪ್ರಚಾರ ಮಾಡ್ತಾರೆ. ಅವರ ಶಾಸ್ತ್ರಾಧ್ಯಯನವನ್ನ ಮಾಡಿ ಅವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ವೇದಾಂತ ಸಂಗ್ರಹ ಬರ್ತದೆ, ವೇದಾಂತ ಸಾರ ಬರ್ತದೆ, ವೇದಾಂತ ದೀಪಿಕಾ ಬರ್ತದೆ, ಮತ್ತೆ ಸ್ತ್ರೀ ಭಾಷ್ಯ ಅಂತಕ್ಕಂಥ ಅನೇಕ ಕೃತಿಗಳನ್ನ ರಾಮಾನುಜಾಚಾರ್ಯರು ಬರೀತಾರೆ. ಇನ್ನು ಇವರು ತಮ್ಮ ಮಹತ್ವಪೂರ್ಣ ಗ್ರಂಥವಾದ ಗೀತಾ ಭಾಷ್ಯದಲ್ಲಿ ಭಕ್ತಿ ತತ್ವಕ್ಕೆ ಪ್ರಾಧಾನ್ಯವನ್ನ ಕೊಡ್ತಾರೆ. ಅಂದ್ರೆ ರಾಮಾನುಜಾಚಾರ್ಯರು ಅವರ ಸಿದ್ಧಾಂತದ ಹೆಸರೇ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಅಂದ್ರೆ ಈ ಸಿದ್ಧಾಂತವನ್ನ ಆಧರಿಸಿದ ಮತವನ್ನ ಶ್ರೀ ವೈಷ್ಣವ ಮತ ಅಂತಾನು ಕೂಡ ಕರೀತಾರೆ. ಹಾಗಾಗಿ ಅವರ ಶಿಷ್ಯರನ್ನ ಏನಂತ ಕರೀತಾರಪ್ಪ ಅಂದ್ರೆ ಶ್ರೀ ವೈಷ್ಣವರು ಅಥವಾ ಸ್ತ್ರೀ ವೈಷ್ಣವರಾದರು ಅಂತ ಹೇಳ್ತಾರೆ. ಅಂದ್ರೆ ಈ ರಾಮಾನುಜಾಚಾರ್ಯರು ಏನ್ ಹೇಳಿದಾರೆ ಅಂದ್ರೆ ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಎಂದೂ, ಆತ್ಮ ಮತ್ತು ಪರಮಾತ್ಮನ ಏಕಕಾಲದಲ್ಲಿ ಈ ಜೀವ ಮತ್ತು ಪ್ರಕೃತಿ ಒಂದಾಗಲು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಮುಕ್ತಿಗೆ ಭಕ್ತಿ ಮತ್ತೆ ಶರಣಾಗತಿ ಬಹಳ ಮುಖ್ಯ ಅಂತ ಹೇಳಿದ್ದಾರೆ. ಜಾತಿವಾದವನ್ನ ಖಂಡನೆ ಮಾಡಿದ್ದಾರೆ. ರಾಮಾನುಜಾಚಾರ್ಯರು ಭಕ್ತಿ ತತ್ವವನ್ನ ಎಲ್ಲಾ ಜಾತಿಯ ಜನರಿಗೂ ಉಪದೇಶವನ್ನ ಮಾಡಿದ್ದಾರೆ. ಇನ್ನ ಎಲ್ಲಾ ಆಸೆಗಳನ್ನ ತ್ಯಜಿಸಿ ಭಗವಂತನಿಗೆ ಶರಣಾಗಬೇಕು ಅಂತಕ್ಕದ್ದನ್ನ ಸ್ವರಾಮಾನುಜಾಚಾರ್ಯರು ಹೇಳಿದ್ದಾರೆ. ಈ ರಾಮಾನುಜರ ಭಕ್ತಿ ಮಾರ್ಗದಿಂದ ಮೋಕ್ಷ ಪಡೆಯಬಹುದಂತ ಪ್ರತಿಪಾದನೆ ಮಾಡಿದ್ದಾರೆ. ಉತ್ತರದ ಸಂತ ರಮಾನಂದ, ರಾಯಿದಾಸ ಇವರುಗಳು ರಾಮಾನುಜರ ಸಿದ್ಧಾಂತದಿಂದ ಪ್ರಭಾವಿತರಾಗಿರ್ತಕ್ಕರು. ಅಷ್ಟೇ ಅಲ್ಲದೆ ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಬೆಳೆಯಲು ಸಹಿತ ಇವರ ತತ್ವಗಳು ಸಹಿತ ದಾರಿದೀಪ ಆಗ್ತಾವ. ಇನ್ನು ವಿಜಯನಗರದ ತುಳುವ ಅರವೀಡು ದೊರೆಗಳು ಶ್ರೀ ವೈಷ್ಣವ ಪಂಥದ ಅನುಯಾಯಿಗಳಾಗಿ ಬೆಳೀತಾರೆ. ಸೊ ಗೊತ್ತಿರಲಿ, ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಶ್ರೀ ವೈಷ್ಣವ ಮಠಗಳು ಯತಿರಾಜ ಮಠ, ಅದು ಮೇಲುಕೋಟೆ ಮತ್ತು ಶ್ರೀ ಪೆರಂದೂರದಲ್ಲಿದೆ. ಪರಕಾಲ ಅಥವಾ ಬ್ರಹ್ಮತಂತ್ರ ಮಠ ಮೈಸೂರಿನಲ್ಲಿದೆ. ಅಹೋಬಿಲ ಮಠ ಅಹೋಬಿಲ ಆಂಧ್ರಪ್ರದೇಶದ ಕರ್ನೂಲ ಜಿಲ್ಲೆಯಲ್ಲಿದೆ. ಆಂಡವನ್ ಮಠ ಶ್ರೀರಂಗಂದಲ್ಲಿದೆ. ವಾಮೈಮಲೈ ಮಠ ಸುಚಿಂದ್ರಂದಲ್ಲಿ ಇದೆ. ಇನ್ನು ನೆಕ್ಸ್ಟ್ ಬರೋರೆ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಹತ್ತಿರದ ಪಾಜಕ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟುತ್ತಾರೆ. ತಂದೆಯ ಹೆಸರು ಎಸ್ ಮಧ್ಯಗೇಹ ನಾರಾಯಣ ಭಟ್ಟ, ತಾಯಿ ವೇದವತಿ. ಸೊ ಇವರ ಆರಾಧ್ಯ ದೈವ ವಿಷ್ಣು ಅಂತ ಬರ್ತಾನೆ. ಮಧ್ವಾಚಾರ್ಯರು ಬಾಲಕರಾಗಿದ್ದಾಗಲೇ ಅಪ್ರತಿಮ ಪಾಂಡಿತ್ಯವನ್ನ ತೋರಿದ್ದರು ಅಂತಕ್ಕದ್ದನ್ನ ಹೇಳ್ತಾರೆ. ಅಂದ್ರೆ ಗುರುಗಳಾದ ಅಚ್ಯುತ ಪ್ರೇಕ್ಷರಲ್ಲಿ ವೇದ ಮತ್ತೆ ಉಪನಿಷತ್ತುಗಳ ಅಭ್ಯಾಸವನ್ನ ಮಾಡ್ತಾರೆ. ಇದೇ ಗುರುಗಳು ಅಂದ್ರೆ ಈ ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯರಿಗೆ ಸನ್ಯಾಸದ ದೀಕ್ಷೆಯನ್ನ ಕೊಡ್ತಾರೆ. ಗುರುಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ಸೊ ಮಧ್ವಾಚಾರ್ಯರು ಸ್ವತಂತ್ರವಾಗಿ ತಮ್ಮ ಜ್ಞಾನ ಶಕ್ತಿಯನ್ನು ಬೆಳೆಸಿ ಹಾಗೂ ಧರ್ಮಶಾಸ್ತ್ರಗಳ ವಾದದಲ್ಲಿ ತಮ್ಮ ಗುರುಗಳನ್ನೇ ಸೋಲಿಸ್ತಕ್ಕಂಥ ಕೆಲಸ ಇವರು ಮಾಡ್ತಾರೆ. ಇವರು ದ್ವೈತ ಸಿದ್ಧಾಂತ ಅಂತಕ್ಕಂಥ ಪ್ರತಿಪಾದನೆಯನ್ನ ಮಾಡ್ತಾರೆ. ಇದು ಜೀವ ಮತ್ತೆ ಪರಮಾತ್ಮ ಬೇರೆ ಬೇರೆ ಅಂತಕ್ಕಂಥದ್ದನ್ನೇ ಹೇಳೋದೇ ದ್ವೈತದ ಅರ್ಥ ಅಂತ ಹೇಳ್ತೀವಿ. ಅಂದ್ರೆ ಈ ಮಧ್ವಾಚಾರ್ಯರು ತಮ್ಮ ಸಿದ್ಧಾಂತದ ಪ್ರತಿಪಾದನೆಗಾಗಿ ತೀರ್ಥಯಾತ್ರೆಯನ್ನ ಕೈಗೊಳ್ತಾರೆ. ಹಲವು ಕಡೆಗಳಲ್ಲಿ ಚರ್ಚೆಗಳಲ್ಲಿ ಸಹಿತ ಇವರು ಭಾಗವನ್ನ ವಹಿಸ್ತಾರೆ. ಇವರು ಉಡುಪಿಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಹಾಗೂ ಶ್ರೀಕೃಷ್ಣನ ಪೂಜೆಗಾಗಿ ಅಷ್ಟಯತಿಗಳನ್ನ ನಿಯೋಜಿಸ್ತಾರೆ. ಶ್ರೀಕೃಷ್ಣನ ಪೂಜೆ ಹೊನೆ ಹೊತ್ತು ಮುಂದೆ ಅಷ್ಟಮಠಗಳು ರೂಪವನ್ನ ಕೊಳ್ತವೆ. ಇನ್ನು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮನಿಗೂ ಮತ್ತೆ ಜೀವಿಗಳಿಗೂ ಸ್ವಾಮಿ ಸೇವಕದ ಸಂಬಂಧ ಅದ. ವಿಷ್ಣು ಅಥವಾ ನಾರಾಯಣ ಆತ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಆತ್ಮೋದ್ಧಾರ ಅಥವಾ ಮುಕ್ತಿ ಪಡೆಯಲು ಸಾಧ್ಯ ಅಂತ ಹೇಳಿದ್ದಾರೆ. ಇನ್ನು ಮಧ್ವಾಚಾರ್ಯರ ಕೃತಿಗಳನ್ನ ನೋಡೋದಾದ್ರೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಿಷ್ಣು ತತ್ವ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಸೂತ್ರ ಭಾಷ್ಯ, ಮಾಯಾವಾದ ಖಂಡನ ಇತ್ಯಾದಿ.
ಇನ್ನು ಮಧ್ವಾಚಾರ್ಯರ ಸಿದ್ಧಾಂತವನ್ನು ಪ್ರಚಾರ ಮಾಡಿದ ಅವರ ಮುಖ್ಯ ಶಿಷ್ಯರೆಂದರೆ ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ವಿಜಯೇಂದ್ರ ತೀರ್ಥರು ಮತ್ತು ವಾದಿರಾಜದ ತೀರ್ಥರು. ಇನ್ನು ಲಾಸ್ಟ್ ಮತ ಪ್ರವರ್ತಕರಲ್ಲಿ ವಿಶ್ವಗುರು ಬಸವಣ್ಣನವರು ಅವರನ್ನು ಸಾಂಸ್ಕೃತಿಕ ನಾಯಕ ಅಂತಲೇ ಹೇಳ್ತಾರೆ. ಅಂದರೆ ಈ ಕರ್ನಾಟಕದ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಪರಿವರ್ತನೆಯ ಅಗ್ರಗಣ್ಯರಲ್ಲಿ ಬಸವಣ್ಣನವರು ಒಬ್ಬರು. ಇವರು 12ನೇ ಶತಮಾನದ ಕಾಲದವರು. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಅಂದರೆ ಬಸವಣ್ಣ ಅವರು ಇಂದಿನ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ್ರು. ಜಾತಿ ವ್ಯವಸ್ಥೆಯನ್ನು ಬಲವಾಗಿ ವಿರೋಧ ಮಾಡಿದ್ರು. ಕೂಡಲ ಸಂಗಮದಲ್ಲಿ ಧ್ಯಾನ ಸಾಧನೆ ಮಾಡಿದ ಅವರು ಕೂಡಲ ಸಂಗಮ ದೇವನನ್ನೇ ಅಂಕಿತವನ್ನಾಗಿರಿಸಿ ವಚನಗಳನ್ನು ರಚನೆ ಮಾಡ್ತಾರೆ. ಅವರು ಮಂಗಳವಾಡಿಯ ರಾಜ್ಯ ಬಿಜ್ಜಳನಲ್ಲಿ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ, ಹಣಕಾಸು ಸಚಿವರಾಗಿದ್ದರು. ತಮ್ಮ ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆ, ದೂರದೃಷ್ಟಿ, ಜನಪರ ಕಾಳಜಿಯಿಂದ ಮುಂದೆ ಕಲ್ಯಾಣ ರಾಜ್ಯದಲ್ಲಿ ಪ್ರಧಾನಿ ಆಗ್ತಾರೆ. ಸಮಾಜದಲ್ಲಿ ಬೇರೂರ್ತಕ್ಕಂಥ ಅಂಧಶ್ರದ್ಧೆ, ಮೂಢನಂಬಿಕೆ, ಕರ್ಮಾಚರಣೆಗಳನ್ನು ಖಂಡಿಸ್ತಾರೆ. ಬಸವಣ್ಣನವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸುಧಾರಣೆಗೆ ಕಾರಣೀಕರ್ತರಾಗ್ತಾರೆ. ವಿಶ್ವದ ಮೊಟ್ಟ ಮೊದಲ ಸಂಸತ್ ಅಂತೆ ಪ್ರಸಿದ್ಧಿಯಾಗಿರುವ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಸ್ತಿತ್ವಕ್ಕೆ ತರ್ತಾರೆ. ಅಂದರೆ ಬಸವಣ್ಣನವರು ತಮ್ಮ ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಸಹಿತ ಮಾಡಿದ್ದಾರೆ. ಬಸವಣ್ಣನವರು ಅರಿವೇ ಗುರುವನ್ನಾಗಿಸಿಕೊಂಡು ಇಷ್ಟಲಿಂಗದ ಪರಿಕಲ್ಪನೆಯೊಂದಿಗೆ ದೇಹವೇ ದೇಗುಲವೆಂದು ಸ್ಥಾವರ ದೇವಾಲಯಗಳನ್ನು ನಿವಾರಿಸಿ ಏಕದೇವ ನಿಷ್ಠೆಯನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ. ದಯವೇ ಧರ್ಮದ ಮೂಲ ಅಂತ ಅಹಿಂಸಾ ತತ್ವಕ್ಕೆ ಒತ್ತು ಕೊಟ್ಟಾರೆ. ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ಇವು ಬಸವಣ್ಣನವರು ಜಾರಿಗೆ ತಂದ ವಿನೂತನೆ ಪರಿಕಲ್ಪನೆಗಳೇ. ಇವು ಮೂರೂ ಆಗಿದಾವ. ಒಟ್ಟಾರೆ ಬಸವಣ್ಣನವರು ಜಾತ್ಯತೀತ, ಲಿಂಗಾತೀತ, ಸಮಾಜವನ್ನು ಕಲ್ಯಾಣದಲ್ಲಿ ನೆಲೆಯನ್ನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವ್ರು. ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ, ಕಾಯಕವೇ ಕೈಲಾಸ ಎಂದ ಬಸವಣ್ಣನವರು ಕಾಯದ ಪಾವಿತ್ರ್ಯದ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟಿದ್ದಾರೆ. ಒಟ್ಟಾರೆ ಕಾಯಕದಲ್ಲಿ ಮೇಲು ಕೇಳುಗಳಿಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ್ದಾರೆ. ದಾಸೋಹ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರವೃತ್ತಿಯನ್ನು ತೊಲಗಿಸಿದ್ದಾರೆ. ಅವರ ಸಮಾಜೋ ಧಾರ್ಮಿಕ ಚಿಂತನೆ ಅದನ್ನು ಸಾಕಾರಗೊಳಿಸಿದ ಪರಿ ಅನನ್ಯವಾದದ್ದಾಗಿದೆ. ಅವರು ಸ್ತ್ರೀಯರ ಸ್ವಾತಂತ್ರ್ಯ, ಸಮಾನತೆಯನ್ನು ಪ್ರತಿಪಾದಿಸಿದ್ರು. ವಿಶ್ವದ ಜನರೆಲ್ಲರೂ ಸಮಾನರು, ಹುಟ್ಟಿನಿಂದ ಯಾರೂ ಅಸ್ಪೃಶ್ಯರಲ್ಲ ಅಂತಕ್ಕದ್ದನ್ನು ಬಸವಣ್ಣ ಸಾರಿ ಹೇಳಿದ. ಒಟ್ಟಾರೆ ಆತ್ಮ ಕಲ್ಯಾಣ ಮತ್ತು ಲೋಕ ಕಲ್ಯಾಣದ ಹಿನ್ನೆಲೆಯಲ್ಲಿ ಬರೆದ ಬರಹಗಳೇ ವಚನಗಳು ಅಂತ ಹೇಳ್ತೀವಿ. ಈ ವಚನಗಳು ಕನ್ನಡ ಸಾಹಿತ್ಯಕ್ಕೆ ನೀಡಿದ ವಿನೂತನ ಕೊಡುಗೆಗಳೇ ಆಗಿದ್ದಾವೆ. ವಚನಗಳನ್ನು ಒಂದರ್ಥದಲ್ಲಿ ನಾವು ವಿಶ್ವಕ್ಕೆ ನೀಡಿದ ಸಂವಿಧಾನ ಅಂತ ಹೇಳ್ತೀವಿ. ಅನೇಕ ವಚನಗಳ ಮೂಲಕ ವಚನಕಾರರು ಅಂದಿನ ಸಮಾಜದಲ್ಲಿನ ಲೋಪದೋಷಗಳನ್ನು ಎತ್ತಿ ತೋರಿಸಿ ಅರಿವು ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ವಚನ ಚಳವಳಿಯ ಕಾರಣ ಅವರ ಅನುಯಾಯಿಗಳು ಜಾತಿ, ವರ್ಣ, ವರ್ಗ, ಲಿಂಗ ಮತ್ತು ಭೇದವಿಲ್ಲದೆ ಒಗ್ಗೂಡಿದ್ದಾರೆ. ಇವರಲ್ಲಿ ಪ್ರಮುಖರಾದವರೇ ಸತ್ಯಕ್ಕ, ಐದಕ್ಕಿ ಲಕ್ಕಮ್ಮ, ಸಿದ್ದರಾಮ, ಚನ್ನಬಸವಣ್ಣ, ಮೋಳಿಗೆ ಮಾರಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಕಿನ್ನರಿ ಬೊಮ್ಮಯ್ಯ ಮತ್ತಿತರರು. ಇನ್ನು ಶ್ರೀ ಬಸವೇಶ್ವರರು ಮಾನವ ಕುಲದ ಕಲ್ಯಾಣಕ್ಕೆ ನೀಡಿರುವ ಸಂದೇಶಗಳು ಸಾರ್ವಕಾಲಿಕಿದವ. ಎಲ್ಲರನ್ನೂ ಒಳಗೊಳ್ಳುವ ಸಮಾಜದ ಆಶಯಗಳಿಗೆ ಪ್ರತೀಕ ಬಸವಣ್ಣನವರು. ಇವರ ಸಂದೇಶಗಳಿಂದ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ಹಿರಿಮೆ ದೇಶ ವಿದೇಶಗಳಲ್ಲಿ ಮತ್ತಷ್ಟಕ್ಕೂ ಎತ್ತರಕ್ಕೆ ಏರದ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ದಿನಾಂಕ 13/2/2024 ವಿಧಾನಸೌಧದಲ್ಲಿ ವಿಶ್ವಗುರು ಬಸವಣ್ಣ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸುವ ಮೂಲಕ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನ ಮಾಡಿದ್ದಾರೆ ಅಂತ ಇತ್ತು. ಇಷ್ಟಿತ್ತು 9ನೇ ತರಗತಿಯ 3ನೇ ಪಾಠದ ನೋಟ್ಸ್. ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.